ಮಕ್ಕಳಿಗೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಸಂಜೆ ಹೊತ್ತಲ್ಲಿ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ. ಇದು ಕಾಯಿ ತುರಿದಿದ್ದು ತುಂಬ ಇದ್ರೆ ಈ ಥರ ರುಚಿಯಾದ ತಿಂಡಿನ ನಾವು ಮಾಡ್ಕೊಳ್ಬಹುದು. ಇವತ್ತು ನಾನು ಹೇಳ್ತಾ ಇರುವಂತಹ ರೆಸಿಪಿ ನಾರ್ಮಲಿ ನೀವು ಎಲ್ಲೂ ಕೇಳಿರ್ಲಿಕ್ಕಿಲ್ಲ, ತಿಂದಿರೋದು ಇಲ್ಲ ತುಂಬ ಜನ, ಗ್ಯಾರಂಟಿ. ಯಾಕಂದರೆ ಅಷ್ಟು ತುಂಬ ಸಿಂಪಲ್ ಆಗಿರುವಂತಹ ರೆಸಿಪಿ ಕೂಡ ಹೌದು, ಆದರೆ ತುಂಬಾ ಡಿಫ್ರೆಂಟ್ ಆಗಿರುವಂತಹ ರೆಸಿಪಿ. ತೆಂಗಿನಕಾಯಿಯಿಂದ ಮಾಡುವಂತಹ ಒಂದು ರುಚಿಯಾದ ಕಾಯಿ ಬಜ್ಜೆ ಮಾಡೋದು ಹೇಗಂತ ಹೇಳ್ತಾ ಇದ್ದೀನಿ. ಹೇಗೆ ಮಾಡೋದು ಆ ಸ್ಪೆಷಲ್ ರೆಸಿಪಿ ಅಂತ ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಮಿಸ್ ಮಾಡಿದೆ ಕೊನೆ ತನಕ ನೋಡಿ. ಹಾಗೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಫಸ್ಟಿಗೆ ಒಂದು ಪಾತ್ರೆಗೆ ಎರಡು ಬೌಲ್ ಆಗುವಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಹಸಿ ತೆಂಗಿನಕಾಯಿ ತುರಿ ಆದರೂ ತೊಗೊಳ್ಬಹುದು, ಇಲ್ಲ ಕೊಬ್ಬರಿ ಆದರೂ ತೊಗೊಳ್ಬಹುದು. ಇದಕ್ಕೆ ಎರಡು ಬೌಲ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗ ಮೂರು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕರಿಬೇವಿನ ಸೊಪ್ಪು, ಹಾಗೆ ಸಣ್ಣದಾಗಿ ತುರಿದು ಅಥವಾ ಕಟ್ ಮಾಡಿ ಇಟ್ಕೊಂಡಿರೋ 1 ಇಂಚ್ ಆಗುವಷ್ಟು ಹಸಿ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೊಬ್ಬರಿ ಆದರೆ ತುರಿದು ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ, ಬಟ್ ತುಂಬ ಒಣಗಿರೋ ಕೊಬ್ಬರಿ ಕೂಡ ಅಷ್ಟೊಂದು ಚೆನ್ನಾಗಾಗೋದಿಲ್ಲ. ತುಂಬಾ ಸ್ಪೆಷಲ್ ರೆಸಿಪಿ ಇದು. ಆ್ಯಕ್ಚುಲಿ ನಾವು ಕಾಯಿ ಎಲ್ಲ ಉಳಿದಾಗ ಏನೇ ಕಾಯಿ ಕಡುಬು ಮಾಡ್ತೀವಿ ಅಥವಾ ಕಾಯಿ ಮಿಠಾಯಿ ಮಾಡ್ತೀವಿ, ಕೊಬ್ಬರಿ ಮಿಠಾಯಿ ಈ ಥರ ಎಲ್ಲ ಮಾಡ್ತೀವಿ, ಆದರೆ ಈ ಥರ ರೆಸಿಪಿನ ಯಾರು ಖಂಡಿತವಾಗ್ಲೂ ಮಾಡಿರಲ್ಲ. ಅಷ್ಟು ರುಚಿ ಕೂಡ ಆಗಿರುತ್ತೆ ಇದು, ತುಂಬ ಸುಲಭದಲ್ಲಿ ಕೂಡ ಮಾಡಬಹುದು, ತುಂಬ ದಿನ ಸ್ಟೋರ್ ಕೂಡ ಮಾಡಬಹುದು ನಾವು. ಮಕ್ಕಳಿಗೆಲ್ಲ ಅಂತೂ ತುಂಬಾ ಇಷ್ಟವಾಗುವಂತಹ ರೆಸಿಪಿ, ಸಂಜೆ ಹೊತ್ತಲ್ಲಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದನ್ನು ಚೆನ್ನಾಗಿ ಈ ಥರ ಮಾಡಿಕೊಂಡು ಕಲಿಸ್ಬೇಕು. ಫುಲ್ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿದೆ, ಈಗ ಉಪ್ಪೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಇವಾಗ ಇದಕ್ಕೆ ಅರ್ಧ ಬೌಲ್ ಆಗುವಷ್ಟು ತೆಂಗಿನೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಆ್ಯಕ್ಚುಲಿ ತೆಂಗಿನೆಣ್ಣೆನೇ ಸ್ಪೆಷಲ್, ನಾವು ಸ್ಪೆಷಲಾಗಿ ಆ್ಯಡ್ ಮಾಡುವಂತಹ ಇಂಗ್ರೀಡಿಯೆಂಟ್, ತುಂಬ ರುಚಿ ಕೂಡ ಆಗಿರುತ್ತಿದ್ದು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತೀನಿ. ಸ್ವಲ್ಪ ಒಂದು ಅರ್ಧ ಚಮಚ ಆಗುವಷ್ಟು ನೀರು ಚಿಮುಕ್ಸ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ ಈ ಥರ ಮುದ್ದೆ ಬರಬೇಕಂತ ಹೇಳಿದರೆ. ಅದು ಸಕ್ಕರೆ ಎಲ್ಲ ಕರೆಕ್ಟಾಗಿ ಕರಗಿ ಎಲ್ಲದರ ಜೊತೆ ನೀಟಾಗಿ ಮಿಕ್ಸ್ ಆಗಬೇಕು, ಅಷ್ಟು ತನಕ ಚೆನ್ನಾಗಿ ಇದನ್ನ ಕಲಿಸ್ಕೊಳ್ಬೇಕು. ಈ ಥರ ಕರೆಕ್ಟಾಗಿ ಕಲಿಸಿ ಮುದ್ದೆ ಥರ ಬರಬೇಕು, ಗಟ್ಟಿಯಾಗಿ ಇರಬೇಕು ಸ್ವಲ್ಪ ಹಿಟ್ಟು, ಚಪಾತಿ ಹಿಟ್ಟಿಗಿಂತೆಲ್ಲ ಗಟ್ಟಿಯಾಗಿರ್ಬೇಕು ಸ್ವಲ್ಪ. ಇವಾಗ ಕೈಗೆ ಸ್ವಲ್ಪ ತೆಂಗಿನೆಣ್ಣೆನ ಹಚ್ಕೊಂಡು ಇದನ್ನು ಸಣ್ಣದಾಗಿ ಉಂಡೆ ಮಾಡ್ಕೊಳ್ಬೇಕು, ಜಾಮೂನ್ ಉಂಡೆ ಥರ ಸಣ್ಣದಾಗಿ ಮಾಡ್ಕೊಳ್ಬಹುದು. ಈ ಥರ ಚಪ್ಪಟೆ ಏನು ಬೇಕಂತೆಲ್ಲ ರೌಂಡ್ ಮಾಡ್ಕೊಳ್ಬೋದು. ಇದು ಕೈಗೆ ಕೂಡ ಫಸ್ಟ್ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಸಾಕಾಗುತ್ತೆ, ಆಮೇಲೆ ಇದರಲ್ಲಿ ಇರುವಂತಹ ಎಣ್ಣೆನೇ ಬಿಡ್ತಾ ಬರುತ್ತೆ. ಅಷ್ಟನ್ನು ಇವಾಗ ಉಂಡೆ ಮಾಡ್ಕೊಂಬಿಡ್ತೀನಿ. ಈ ಥರ ಉಂಡೆ ಮಾಡ್ಕೊಳ್ಬೋದು, ಇಲ್ಲ ನೀವು ಬೇಕಂದರೆ ಈ ರೀತಿ ಸ್ವಲ್ಪ ಚಪ್ಪಟೆಯಾಗಿ ಕೂಡ ಮಾಡ್ಕೊಳ್ಬಹುದು. ಎಣ್ಣೆ ಕರೆಕ್ಟಾಗಿ ಬಿಸಿಯಾಗಿದೆ, ಇವಾಗ ಉಂಡೆ ಮಾಡಿ ಇಟ್ಕೊಂಡಿರೋದನ್ನ ಬಿಟ್ಕೊಳ್ಬೇಕು. ಇದು ತಳದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ, ಸೊ ಇಮ್ಮಿಡಿಯೇಟ್ಲಿ ಸ್ವಲ್ಪ ನಿಧಾನವಾಗಿ ಕೈ ಆಡಿಸ್ಕೊಳ್ಬೇಕು. ಸ್ವಲ್ಪ ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು, ತುಂಬ ದೊಡ್ಡದಾಗಿನೂ ಇರಬಾರ್ದು. ಚೆನ್ನಾಗಿ ಈ ಥರ ಕೈ ಆಡಿಸ್ತಾ ಕೆಂಪಗೆ ಕಾಯಿಸ್ಕೊಳ್ಬೇಕು ಇದನ್ನು. ಇವಾಗೆಲ್ಲ ನಾರ್ಮಲಿ ಸ್ನ್ಯಾಕ್ಸ್ ಅಂದರೆ ಹೊರಗಡೆಯಿಂದ ಏನೋ ತಂದು ಇಟ್ಕೊಳ್ತೀವಿ ಮನೆಯಲ್ಲಿ ಅಥವಾ ಹೊರಗಡೆ ಹೋಗಿ ತಿಂತೀವಿ ಎಲ್ಲ ಅಲ್ವಾ, ಆದರೆ ನಾವೆಲ್ಲ ಸಣ್ಣವರಿದ್ದಾಗ ಹೊರಗಡೆ ತಿಂಡಿಯೆಲ್ಲ ಅಷ್ಟೊಂದು ತರ್ತಾ ಇರಲಿಲ್ಲ, ಆದಷ್ಟು ಮನೆಯಲ್ಲೇ ಮಾಡಿರೋದನ್ನ ತಿಂತಾ ಇದ್ದಿದ್ದು. ಸೊ ಅಮ್ಮ ಯಾವಾಗಲೂ ಈ ಥರ ಮಾಡಿ ಇಟ್ಕೊಳ್ತಾ ಇದ್ಲು ಸ್ನ್ಯಾಕ್ಸ್ ಬೇರೆ ಬೇರೆ ಥರದ್ದು, ಅದರಲ್ಲಿ ಇದು ಕೂಡ ಒಂದು. ಮಕ್ಕಳಿಗೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ, ಸಂಜೆ ಹೊತ್ತಲ್ಲಿ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತಿದ್ದು. ತುಂಬ ಅಪರೂಪದ ರೆಸಿಪಿ ಕೂಡ ಹೌದು, ಮಾಡೋಕ್ಕೂ ಕೂಡ ತುಂಬಾ ಈಸಿ, ಕಡಿಮೆ ಇಂಗ್ರೀಡಿಯೆಂಟ್ಸ್ ಇದ್ದರೂ ಕೂಡ ಸಾಕಾಗತ್ತೆ. ಹಾಗೆಯೇ ಇದನ್ನು ಮಾಡಿ ಏನು ಕೂಡಲೇ ಖಾಲಿ ಮಾಡಬೇಕಂತನೂ ಇಲ್ಲ. ನಾವು ಒಂದು ಚೆನ್ನಾಗಿರೋ ಕಾಯೆಲ್ಲ ತೊಗೊಂಡಿದ್ದೀವಿ ಅಂತ ಆದರೆ 1 ತಿಂಗಳ ತನಕ ಕೂಡ ಏನೂ ಆಗೋದಿಲ್ಲ. ಇದು ನಾವು ನೀಟಾಗಿ ಫ್ರೈ ಮಾಡಿರೋದ್ರಿಂದ, ಹಾಗೆಯೇ ಎಣ್ಣೆ ಎಲ್ಲ ಹಾಕಿ ಕಲಿಸಿರ್ತೀವಲ್ಲ, 1 ತಿಂಗಳಾದರೂ ಕೂಡ ಗಾಳಿ ಆಡದೆ ಇರೋ ಡಬ್ಬದಲ್ಲಿ ಹಾಕಿಟ್ರೆ ಏನೂ ಆಗೋದಿಲ್ಲ. ಇದು ಸರಿಯಾಗಿ ಕೆಂಪಗೆ ಆಗಬೇಕು. ನಾವು ನಾರ್ಮಲಾಗಿ ಜಾಮೂನೆಲ್ಲ ಕಾಯಿಸ್ಕೊಳ್ತೀವಲ್ಲ, ಜಾಮೂನ್ ಉಂಡೆಯನ್ನೆಲ್ಲ ಕೆಂಪಗೆ ಆ ಥರ ಕಾಯಿಸ್ಕೊಳ್ಬೇಕು. ಇದಿವಾಗ ಕರೆಕ್ಟಾಗಿ ಕೆಂಪಗಾಗಿದೆ, ತೆಕ್ಕೊಂಬಿಡ್ತೀನಿ ಇದನ್ನ. ಇಷ್ಟಾದರೆ ರುಚಿಯಾದ ಕಾಯಿ ಬಜ್ಜೆ ರೆಡಿ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ ಇದು ತಿನ್ನೋದಕ್ಕೆ.
ಹೊರಗಡೆಯಿಂದ ಸ್ವಲ್ಪ ಗಟ್ಟಿ ಥರ ಇದ್ದರೂ ಕೂಡ ಗರಿಗರಿಯಾಗಿ ಇರುತ್ತೆ, ಒಳಗಡೆಯಲ್ಲಿ ತುಂಬ ಸಾಫ್ಟ್ ಆಗಿ ಇರುತ್ತೆ, ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಇದು ಇವತ್ತಿನ ಈ ಸ್ಪೆಷಲ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.